ಒಂಟೆಗಿನ್ನ ಮರುಭೂಮಿಯ ಹಡಗು ಅಂತ ಕರೀತೇವೆ. ಅವು ದಿನಕ್ಕೆ ಸಾಮಾನುಗಳನ್ನು ಏರಿಕೊಂಡು 20 ಮೈಲುಗಳಷ್ಟು ದೂರ ಚಲಿಸುತ್ತವೆ. ಒಂಟೆಗಳನ್ನು ನಾವು ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಕಾಣ್ತೇವೆ. ಅಂತಹ ಉರಿ ಬಿಸಿಲಿನಲ್ಲೂ ಒಂಟೆಗಳು ಚೈತನ್ಯದಿಂದ ಇರ್ತವೆ. ಸಾವಿರಾರು ವರ್ಷಗಳಿಂದಲೂ ವ್ಯಾಪಾರಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕು ಸಾಮಾನುಗಳನ್ನು ಸಾಗಿಸಲು ಕುದುರೆಗಳಂತೆ ಒಂಟೆಗಳನ್ನು ಬಳಸ್ತಾ ಇದ್ರು. ಕುದುರೆಗಳಿಗೂ ಒಂಟೆಗಳಿಗೂ ತುಂಬಾನೇ ವ್ಯತ್ಯಾಸವಿದೆ. ಕುದುರೆಗಳು ಸಹ ಮರುಭೂಮಿಯಲ್ಲಿ ಓಡ್ತವೆ, ಆದರೂ ಕುದುರೆಗಳು ದಿನಕ್ಕೆ 100 ಮೈಲುಗಳ ದೂರ ಮಾತ್ರ ಚಲಿಸಬಲ್ಲವು. ಆದರೆ ಕುದುರೆಗಳ ಪಾದವು ಒಂಟೆಗಳಂತೆ ಮರುಭೂಮಿಗೆ ಹೊಂದಿಕೊಳ್ಳೋದಿಲ್ಲ. ಒಂಟೆಗಳ ಪಾದವು ಮರಳಿನ ಮೇಲಿರಿಸಿದಾಗ ಅದು ಮೃದುವಾಗಿ ಅರಳಿಕೊಳ್ಳುತ್ತದೆ. ಇದರಿಂದ ಮರಳಿನಲ್ಲಿ ಅವುಗಳ ಕಾಲು ಉಳುವುದಿಲ್ಲ. ಆದರೆ ಕುದುರೆಗಳ ಕಾಲು ಮರುಭೂಮಿಯಲ್ಲಿ ಮುಚ್ಚಿ ಹೋಗುತ್ತವೆ. ಇದರಿಂದ ಅವುಗಳಿಗೆ ಬೇಗನೆ ಆಯಾಸವಾಗುತ್ತೆ ಮತ್ತು ಕಾಲು ನೋವು ಕೂಡ ಕಾಣಿಸುತ್ತೆ. ಅಲ್ಲದೆ ಒಂಟೆಗಳು ಸುಮಾರು 3 ವಾರಗಳ ಕಾಲ ನೀರನ್ನು ಕುಡಿಯದೆ ಬದುಕಬಲ್ಲವು. ಊಟವಿಲ್ಲದೆ ಕೆಲವು ತಿಂಗಳುಗಳ ಕಾಲ ಬದುಕುತ್ತವೆ. ಮರುಭೂಮಿಯಲ್ಲಿ ನೀರು ಹಾಗೂ ಆಹಾರ ಎರಡಕ್ಕೂ ಕೊರತೆಗಿರೋದ್ರಿಂದ ಒಂಟೆಗಳಂತಹ ಗಟ್ಟಿ ಪ್ರಾಣಿಗಳು ಮಾತ್ರ ಬದುಕಲು ಸಾಧ್ಯ. ಅಲ್ಲದೆ ಒಂಟೆಗಳ ಡುಬ್ಬದಲ್ಲಿ ಕೊಬ್ಬು ತುಂಬಿರುತ್ತೆ. ಅವುಗಳಿಗೆ ದಣಿವಾದಾಗ ಆ ಕೊಬ್ಬು ಕರಗಿ ದೇಹಕ್ಕೆ ನೀರಿನಂಶವನ್ನು ಒದಗಿಸುತ್ತೆ. ಆದರೆ ಮರುಭೂಮಿಯ ಕಡೆ ನೀವೇನಾದರೂ ಪ್ರವಾಸ ಕೈಗೊಂಡ್ರೆ ಸತ್ತಿರುವ ಒಂಟೆಗಳು ಕಂಡ್ರೆ ಹತ್ತಿರಕ್ಕೂ ಹೋಗ್ಬೇಡಿ, ಯಾಕಂದ್ರೆ ಅದು ಸಿಡಿಯುತ್ತೆ. ನಾನು ಮೊದಲೇ ಹೇಳಿದಂತೆ ಒಂಟೆಗಳ ಡುಬ್ಬದಲ್ಲಿ ಅಧಿಕ ಪ್ರಮಾಣದ ಕೊಬ್ಬು ಶೇಖರಣೆಯಾಗಿರುತ್ತೆ. ಅವುಗಳು ಸತ್ತಾಗ ಆ ಕೊಬ್ಬಿನಿಂದ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಅಲ್ಲಿ ತುಂಬಾ ಶಾಖವಿರೋದ್ರಿಂದಲೂ ಮೀಥೇನ್ ಗ್ಯಾಸ್ಗೆ ಬೆಂಕಿ ಹಚ್ಚಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಒಂಟೆಯ ಹೊಟ್ಟೆಯಲ್ಲಿರುವ ನೀರು ಜೀರ್ಣವಾಗಿರುವುದಿಲ್ಲ. ಅವು ಸತ್ತಾಗ ಅದರ ಹೊಟ್ಟೆಯಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಸಕ್ರಿಯವಾಗಿರ್ತವೆ. ಅವು ಆ ದೇಹವನ್ನ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಹಾಗೂ ಬೆಂಕಿ ಹತ್ತಿಸಿಕೊಳ್ಳುವ ಗ್ಯಾಸ್ ಆಗಿ ಪರಿವರ್ತನೆ ಮಾಡ್ತವೆ. ಒಂಟೆಯ ದೇಹವನ್ನ ಮೃದುವಾಗಿ ಟಚ್ ಮಾಡಿದ್ರೂ ಸಾಕು ಅದು ಬ್ಲಾಸ್ಟ್ ಆಗ್ಬಿಡುತ್ತೆ, ಅಷ್ಟು ಪ್ರಬಲವಾಗಿ ಸಿಡಿಯುತ್ತೆ. ಅಂದ್ರೆ ನಿಮಗೆ ಗಂಭೀರ ಗಾಯಗಳು ಸಹ ಆಗಬಹುದು. ಜೊತೆಗೆ ಅದರ ದೇಹದಲ್ಲಿರುವ ಗ್ಯಾಸ್ ಹಾಗೂ ಇತರ ವಸ್ತುಗಳು ನಿಮ್ಮ ಮೈ ತುಂಬಾ ಸಿಡಿಯುತ್ತವೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.